ಯುವತಿಯರ ಅಂದ ಕಣ್ಣು ಹಾಗೂ ಮುಖದಲ್ಲಿ ಕಾಣುತ್ತದೆ. ಹಲವರು ಇಂದಿನ ದಿನಗಳಲ್ಲಿ ಕಣ್ಣಿನ ರೆಪ್ಪೆಗಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಬಹಳಷ್ಟು ಮಂದಿಯ ಕಣ್ಣಿನ ರೆಪ್ಪೆಗಳು ತೆಳ್ಳಗಾಗಿ ಆಕರ್ಷಣೆ ಕಳೆದುಕೊಂಡಿವೆ. ಉದ್ದವಾಗಿ, ಅಂದವಾಗಿ ಹಾಗೂ ದಪ್ಪವಾಗಿ ರೆಪ್ಪೆಗಳು ಆಕರ್ಷಕವಾಗಿ ಕಾಣಲು ಈ ಟಿಪ್ಸ್ ಫಾಲೋ ಮಾಡೋದು ಒಳ್ಳೆಯದು. ಕಣ್ಣಿನ ರೆಪ್ಪೆಗಳು ಧೂಳಿನಿಂದ ಕಣ್ಣಿನ ರಕ್ಷಣೆ ಮಾಡುವುದಲ್ಲದೆ ಹೆಣ್ಣು ಮಕ್ಕಳ ಸೌಂದರ್ಯನೂ ಕೂಡ ಹೆಚ್ಚಿಸುತ್ತೆ. ಮಾರ್ಕೆಟ್ನಲ್ಲಿ ಸಿಗುವಂತಹ ಆರ್ಟಿಫಿಷಿಯಲ್ ರೆಪ್ಪೆಗಳು ಕಣ್ಣಿಗೆ ಒಳ್ಳೇದಲ್ಲ. ಆರ್ಟಿಫಿಷಿಯಲ್ ರೆಪ್ಪೆಗಳ ಮೊರೆ ಹೋದರೆ ಕಣ್ಣಿಗೆ ಹಾನಿ ಉಂಟಾಗುತ್ತೆ. ನಕಲಿ ರೆಪ್ಪೆಗಳು ಆಕ್ಷಣಕ್ಕೆ ಚೆಂದವಾಗಿ ಕಂಡರೂ ಕೂಡ ಕೂದಲು ಬೆಳವಣಿಗೆಗೆ ಅಡ್ಡಿಪಡಿಸುತ್ತದೆ. ಪಾರ್ಟಿ ಅಥವಾ ಸಮಾರಂಭಗಳಿಗೆ ಹಿಂದಿರುಗಿದ ನಂತರ ಹಲವರು ಹಾಗೆ ಮಲಗ್ತಾರೆ. ಆದರೆ ಮಲಗೋದಕ್ಕೂ ಮುನ್ನ ಕಣ್ಣಿನ ಮೇಕಪ್ ಸೇರದಂತೆ ರೆಪ್ಪೆ ತೆಗೆದು ಮಲ್ಕೊಬೇಕಾಗುತ್ತೆ. ಕಣ್ಣಿನ ರೆಪ್ಪೆ ಉದ್ದ ಆಗಲು ಪ್ರತಿದಿನ ಮಸಾಜ್ ಮಾಡಬೇಕು. ಸರಿಯಾದ ಕಾಳಜಿ ವಹಿಸದಿದ್ದರೆ ರೆಪ್ಪೆ ಕೂದಲುಗಳು ತೆಳುವಾಗುತ್ತವೆ. ಆದ್ದರಿಂದ ಕಣ್ಣಿನ ರೆಪ್ಪೆಗಳನ್ನು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಇದರಿಂದ ಕಣ್ಣಿನ ರೆಪ್ಪೆಯ ಕೂದಲು ದಪ್ಪಗೆ ಬೆಳವಣಿಗೆ ಆಗುತ್ತೆ. ಕಣ್ಣಿನ ರೆಪ್ಪೆ ಕೂದಲನ್ನು ಬ್ರಷ್ ಮಾಡುವುದರಿಂದ ಕೂಡ ಉದ್ದ ಹಾಗೂ ದಪ್ಪವಾದ ರೆಪ್ಪೆಗಳನ್ನ ಪಡೆದುಕೊಳ್ಬಹುದು. ಕಾಸ್ಮೆಟಿಕ್ ಶಾಪ್ಸ್ಗಳಲ್ಲಿ ವಿಚಾರಿಸಿದ್ರೆ ನಿಮಗೆ ಕಣ್ಣಿನ ಬ್ರಷ್ ಕೊಡ್ತಾರೆ. ಪ್ರತಿ ಬಾರಿ ಮಸ್ಕರನ್ನ ಹಚ್ಕೊಳ್ಳೋಕೆ ಮುಂಚೆ ರೆಪ್ಪೆ ಕೂದಲುಗಳನ್ನ ಬ್ರಷ್ ಮಾಡೋದನ್ನ ಮರಿಬೇಡಿ. ಪೆಟ್ರೋಲಿಯಂ ಜೆಲ್ಲಿ ಹಚ್ಚೋದ್ರಿಂದ ಕೂಡ ನೀವು ರೆಪ್ಪೆ ಕೂದಲನ್ನ ದಟ್ಟವಾಗಿ ಬೆಳೆಸಬಹುದಾಗಿದೆ. ವ್ಯಾಸ್ಲಿನ್ ಅತ್ಯುತ್ತಮ ಮನೆ ಮದ್ದಾಗಿದೆ. ರಾತ್ರಿ ಮಲಗೋಕ್ಕೂ ಮುಂಚೆ ನೀವು ಸ್ವಲ್ಪ ವ್ಯಾಸ್ಲಿನ್ ತಗೊಂಡು ಕಣ್ಣಿನ ರೆಪ್ಪೆಗಳಿಗೆ ಹಚ್ಚಿ ಮಸಾಜ್ ಮಾಡ್ತಾ ಬಂದ್ರೆ ಕೆಲವೇ ದಿನಗಳಲ್ಲಿ ದಟ್ಟವಾದ ಕಣ್ಣಿನ ರೆಪ್ಪೆಯನ್ನ ನಿಮ್ದಾಗಿಸ್ಕೊಳ್ಬಹುದು. ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರ ಕೂಡ ಆರೋಗ್ಯಕರವಾದ ಕಣ್ಣಿನ ರೆಪ್ಪೆಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಪ್ರೋಟೀನ್ ಮತ್ತು ಫೈಬರ್ ಯುಕ್ತ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಹಸಿರು ತರಕಾರಿ, ಮೀನು, ಪೇರ್ಲೆ, ಮಾಂಸ, ಮೊಟ್ಟೆ ಅಂತ ಆಹಾರವನ್ನು ಸೇವಿಸುವುದರಿಂದ ರೆಪ್ಪೆಗಳ ಕೂದಲು ಹೆಚ್ಚಾಗಿ ಬೆಳೆಯುತ್ತೆ. ಅದೇ ರೀತಿ ಮನೆ ಮದ್ದುಗಳಿಂದ ಕೂಡ ಕಣ್ಣಿನ ರೆಪ್ಪೆಗಳ ಬೆಳವಣಿಗೆಗಳನ್ನ ಸುಲಭವಾಗಿ ಮಾಡ್ಕೋಬಹುದು. ಅದು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಹರಳೆಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ತಗೊಂಡು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಹತ್ತಿಯ ಸಹಾಯದಿಂದ ನಿಮ್ಮ ಕಣ್ಣಿನ ರೆಪ್ಪೆಗಳ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಪ್ರತಿದಿನ ಮಲಗುವ ಮುನ್ನ ಕಣ್ಣಿನ ರೆಪ್ಪೆಗಳ ಮೇಲೆ ಈ ರೀತಿ ಮಾಡ್ತಾ ಬಂದರೆ ದಟ್ಟವಾದ ಕಣ್ಣಿನ ರೆಪ್ಪೆಯನ್ನು ನಿಮ್ದಾಗಿಸ್ಕೊಳ್ಬಹುದು. ಅದೇ ರೀತಿ ಲೋಳೆ ಸರನು ಕೂಡ ಹತ್ತಿಯ ಸಹಾಯದಿಂದ ರಾತ್ರಿ ಮಲಗೋಕ್ಕೂ ಮುಂಚೆ ಹಚ್ಕೊಂಡು ಬೆಳಗ್ಗೆ ತಣ್ಣನೆ ನೀರಿನಿಂದ ತೊಳ್ಕೋಬೇಕು. ಇದರಿಂದ ಕೂಡ ಕಣ್ಣಿನ ರೆಪ್ಪೆಗಳು ಬಲು ಬೇಗ ಬೆಳೆಯುತ್ತೆ. ಅದೇ ರೀತಿ ಕಣ್ಣಿನ ರೆಪ್ಪೆಗಳನ್ನ ಅವಾಗವಾಗ ಸ್ವಚ್ಛಗೊಳಿಸ್ತಾ ಇರಬೇಕಾಗುತ್ತೆ. ಪ್ರತಿ ಬಾರಿ ನೀವು ಕಣ್ಣಿನ ಮೇಕಪ್ ಮಾಡುವಾಗಲೂ ಕಣ್ಣುಗಳನ್ನ ಚೆನ್ನಾಗಿ ತೊಳ್ಕೊಬೇಕು. ಕಣ್ಣುಗಳು ಹಗಲಿನಲ್ಲಿ ಬಹಳಷ್ಟು ಧೂಳನ್ನ ಹೀರ್ಕೊಳ್ತವೆ. ಇದರಿಂದ ರಂಧ್ರಗಳನ್ನ ನಿರ್ಬಂಧಿಸುತ್ತೆ. ಆದ್ರಿಂದ ನೀವು ಅವಾಗವಾಗ ಕಣ್ಣಿನ ರೆಪ್ಪೆಗಳನ್ನ ಶುದ್ಧ ನೀರಿನಿಂದ ತೊಳ್ಕೊಂಡು ಶುದ್ಧಿ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಕಣ್ಣಿಗೆ ಮೇಕಪ್ ಮಾಡಿ ಅದನ್ನ ತೆಗೆಯುವಾಗ ಅದನ್ನ ಮೆದುವಾಗಿ ತೆಗೆಯಬೇಕು. ಕಣ್ಣುಗಳನ್ನ ಉಜ್ಜೋಕೆ ಹೋಗ್ಬಾರ್ದು. ಕಣ್ಣುಗಳಿಗೆ ಎಣ್ಣೆ ಹಚ್ಚೋದ್ರಿಂದ ಕೂಡ ಕಣ್ಣಿನ ಮೇಕಪ್ ಅನ್ನ ಸುಲಭವಾಗಿ ತೆಗಿಬಹುದಾಗಿದೆ. ಬಿಸಿಲು, ಧೂಳು, ಗಾಳಿಗೆ ಹೋಗುವಾಗ ಆದಷ್ಟು ಕಣ್ಣುಗಳನ್ನು ಹಾಗೂ ಕಣ್ಣಿನ ರೆಪ್ಪೆಯನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಬೇಕಾದಷ್ಟು ನಿದ್ದೆ ಮಾಡಬೇಕು. ಕಣ್ಣಿಗೆ ಸ್ವಚ್ಛತೆ ಮಾಡ್ಕೊತಾ ಇರಬೇಕು. ಹೀಗೆ ಮಾಡೋದ್ರಿಂದ ಕಣ್ಣಿನ ರೆಪ್ಪೆಗಳು ಉದುರೋದಿಲ್ಲ. ಇವುಗಳನ್ನ ಪಾಲಿಸಿದ್ರೆ ಸಾಕು, ನೀವು ಆರೋಗ್ಯವತವಾದ ಕಣ್ಣಿನ ರೆಪ್ಪೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ಸ್ಟೆಪ್ಗಳನ್ನ ನಿರಂತರವಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಚರ್ಮದಲ್ಲಿ ಉಂಟಾಗುವ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಹಾಗಾದ್ರೆ ತುಂಬಾ ಸರಳವಾದ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ, ಈ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್.